ಸಚಿವ ಸ್ಥಾನದ ಆಕಾಂಕ್ಷಿ ನಾನಲ್ಲ, ಸಚಿವ ಸಂಪುಟ ವಿಸ್ತರಣೆ ಆಗಲೇಬೇಕು. ಸಿಸಿ ಪಾಟೀಲ್ರನ್ನ ಬಲಿಕೊಟ್ಟು ನಾನು ಸಚಿವನಾಗಲು ಬಯಸುವುದಿಲ್ಲ. ಸಚಿವರು ಕೇವಲ ಭಾಷಣ ಮಾಡಬಾರ್ದು, ಅವರು ತ್ಯಾಗ ಮಾಡಬೇಕು, ತಮ್ಮ ಸಚಿವ ಸ್ಥಾನ ಬಿಟ್ಟು ಕೊಡಬೇಕು. ಇನ್ನು ಡಿಸಿಎಂ ಸ್ಥಾನಗಳ ಸಂಖ್ಯೆ ಹೆಚ್ಚಾಗುವುದರಿಂದ ಗೌರವ ಕಡಿಮೆಯಾಗಲಿದೆ. ವೈಯಕ್ತಿಕವಾಗಿ ನನಗೆ ಅದು ಸರಿ ಅನಿಸುವುದಿಲ್ಲ, ಹೀಗೆಂದು ಹೇಳಿದ್ದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ವಿಜಯಪುರದಲ್ಲಿ ಮಾತನಾಡಿದ ಅವರು, ನನಗೆ ಸಚಿವ ಸ್ಥಾನ ನೀಡಿದ್ರೆ ಕ್ಯಾಬಿನೆಟ್ ಸ್ಥಾನವೇ ನೀಡಬೇಕು, ಸಣ್ಣ ಪುಟ್ಟ ಸ್ಥಾನಮಾನ ಒಪ್ಪಲ್ಲ, ನೀಡದಿದ್ರೆ ಶಾಸಕನಾಗಿ ಮುಂದುವರಿಯುತ್ತೇನೆ. ರಾಜೀನಾಮೆ ನೀಡಿ ಬಿಜೆಪಿ ಸೇರಿರುವ 17ರಲ್ಲಿ ಡಿಸಿಎಂ ಸಚಿವ ಸ್ಥಾನ ನಿಗಮ ಮಂಡಳಿ ಸ್ಥಾನಮಾನ ನೀಡಲು ಮಾತುಕತೆ ಆಗಿದೆ. ಇನ್ನು ಪರೋಕ್ಷಕವಾಗಿ ಜಗದೀಶ್ ಶೆಟ್ಟರ್ ಸಚಿವ ಸ್ಥಾನ ಬಿಡುವಂತೆ ಯತ್ನಾಳ್ ಸಲಹೆ ನೀಡಿದ್ರು. ಹೈಕಮಾಂಡ್ 3 ತಿಂಗಳಿಗೊಮ್ಮೆ ಸಚಿವರು ಮೌಲ್ಯಮಾಪನ ಮಾಡಲಿ, ಅವರಿಗೆ ನೀಡಿರುವ ಗುರಿಯನ್ನು ಅವಲೋಕನ ಮಾಡಬೇಕು. ಕೇವಲ ಗೂಟದ ಕಾರು ಗನ್ಮ್ಯಾನ್ ಇಟ್ಕೊಂಡುತ್ತಾರೆ, ಸಚಿವರು ಕೇವಲ ವಿಧಾನಸೌಧಕ್ಕೆ ಸೀಮಿತರಾಗಿದ್ದಾರೆ. ಇನ್ನು ಎಚ್ಚರಿಕೆ ಕುರಿತಾಗಿ ಮಿಣಿ ಮಿಣಿ ಪೌಡರ್ ಬಗ್ಗೆ ವ್ಯಂಗ್ಯವಾಡಿದ್ರು. ಪೌಡರ್ ಹಚ್ಕೋರಿ, ಏನ್ ನನಗೆ ಅರ್ಥ ಆಗಲ್ಲ, ಯಾವ ಮೆನ ಮೆನ ಪೌಡರ್ ಹೊಸ ಸಂಶೋಧನೆ ಇಲ್ಲ. ಮಿಂಚು ಪೌಡರ್ ಆದ್ ನೋಡ್ರಿ, ಅದು ಯಾವ್ದೋ ಬಹಳ ಒಂದು ಕಂಪನಿ ಇತ್ತಲ್ಲ ನಮ್ಮ ಪೌಡರ್ನಾಗ ಪಾಂಡ್ಸ್, ಅದನ್ನ ಸೈಡ್ ಹೊಡೆದು ಬಿಟ್ಟಿತ್ತದ ಎಲ್ಲಾರ ಬಾಯಾಗ. ಈಗ ಎಲ್ಲ ಟಿಕ್ ಟಾಕ್ ನಾವು ನೋಡ್ರಿ, ಎಲ್ಲ ನೋಡ್ರಿ ಮೇನ ಮೇನ ಪೌಡರ್. ಯಾಕೆ ನಮ್ ಕುಮಾರಸ್ವಾಮಿ ಹಿಂಗ್ ಮಾಡ್ಲಕತ್ತಾರ ಗೊತ್ತಾಗಲ್ಲ. ಈಗ ಅದಕ್ಕೆ ಚೂರಿ ಅವ್ರದ್ದು ಏನ್ ಕೇಳಿದ್ರು ಸರ್ ಜಾರಕಿಹೊಳಿ ಅವರು, ಇವತ್ತು ಅವರು ಎಲ್ಲಾರು ಧೈರ್ಯ ಮಾಡಿ ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ರಿಂದ ನೋಡ್ರಿ ನಮ್ಮಲ್ಲಿ ನಿಜವಾಗಿ ಅರ್ಹತೆ ಇರುವಂತವ್ರು ಅದಾರೆ ಉಪಮುಖ್ಯಮಂತ್ರಿ ಆಗೋರು. ಇವತ್ತು ಆರ್ ಅಶೋಕ್, ಶ್ರೀರಾಮುಲು, ಗೋವಿಂದ ಕಾರಜೋಳರು, ಈಶ್ವರಪ್ಪನವರು, ಇವರೆಲ್ಲ ಅರ್ಹತೆ ಅದಾರೆ. ಇವರು ಹಿಂದೆ ಆರ್ ಅಶೋಕ್ ಅವರು ಉಪಮುಖ್ಯಮಂತ್ರಿ ಕೆಲಸ ಮಾಡೋದವ್ರು ಅದಾರೆ, ನಮ್ಮ ಈಶ್ವರಪ್ಪನವ್ರು ಕೆಲಸ ಮಾಡ್ಯಾರ. ಈಗ ನಮ್ಮ ಯಾರು ಗೋವಿಂದ ಕಾರಜೋಳರು ಸೀನಿಯರು, ಅವರು ಉಪಮುಖ್ಯಮಂತ್ರಿ ಅರ್ಹ ಅದಾರೆ, ಎಲ್ಲರೂ ಅದಾರೆ. ಆದರೆ ಏನಾಗ್ತದೆ ರಾಜಕಾರಣದಾಗ ತ್ಯಾಗನೂ ಮಾಡಬೇಕು. ಒಬ್ಬೊಬ್ರು ಬಹಳ ಎಲ್ಲ ಅನುಭವಿಸ್ಯಾರ, ಅವ್ರ ತ್ಯಾಗ ತ್ಯಾಗ ಮತ್ತೊಬ್ಬರಿಗೆ ಸಿದ್ಧಾಂತ ಹೇಳೋದಲ್ಲ. ನಾವೆಲ್ಲ ಸಂಘದ ಕಾರ್ಯಕರ್ತರು ದೇಶಕ್ಕಾಗಿ ಪಕ್ಷಕ್ಕಾಗಿ ತ್ಯಾಗ ಮಾಡ್ರಿ, ಕೆಲವೊಂದು ಮಂದಿ ಮಾಡ್ಬೇಕಾಗ್ತೈತಿ, ಮಾಡಿದ್ರು ಅವ್ರು ಯಾರದಾರ ಅವ್ರು ಮಾಡಲಿ ಅವ್ರು ಯಾರೇನೋ. ತ್ಯಾಗ ಅನ್ನೋದು ಬರೇ ಕಾರ್ಯಕರ್ತರಿಗೆ ಭಾಷಣ ಹೊಡಿದಲ್ಲ, ನಾವು ಮಾಡ ಬರೀ ತ್ಯಾಗ ಮಾಡ್ಬೇಕು ಕಾರ್ಯಕರ್ತರ ನಾವು ಹೊಡಿತಿರ್ತೀವಿ ಭಾಷಣ, ಬರೀ ಕಾರ್ಯಕರ್ತರಿಗೆ ಅಷ್ಟೇ ಸೀಮಿತಲ್ಲ. ರಾಜ್ಯದಲ್ಲಿ ಎಲ್ಲಾ ಪೋಸ್ಟ್ಗಳನ್ನು ಅನುಭವಿಸಿದವರು ತ್ಯಾಗ ಮಾಡಬೇಕಾದ್ರೆ ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರದ ಹಿತದೃಷ್ಟಿಯಿಂದ, ಈ ನಾಡಿನ ಜನತೆ ಹಿತದೃಷ್ಟಿಯಿಂದ ತ್ಯಾಗ ಮಾಡಿ. ಈಗ ಹಂಗ ನಾ ತ್ಯಾಗ ಮಾಡಿ ನೋಡ್ರಿ, ನಮ್ಮ ಮಂತ್ರಿನೇ ಬ್ಯಾಡ ಪಡಬೇಡ್ರಿ, ನೀವು ಏನ್ ಒಳ್ಳೆ ಕೆಲಸ ಮಾಡ್ರಿ ಅಂತ ಹೇಳಿ ಯಡಿಯೂರಪ್ಪನವ್ರಿಗೆ ಹಂಗ ಮುಕ್ತ ಹಸ್ತ ಕೊಟ್ಟಿನಿ. ಹಂಗ ಆ ಮಹಾನುಭಾವರು ಇದ್ದಂತ ಸಚಿವ ಸಂಪುಟದಲ್ಲಿ ಕಳಕಳಿಯಿಂದ ನಿಮ್ಮ ಮೂಲಕ ಪ್ರಾರ್ಥನೆ ಮಾಡ್ಕೋತೀನಿ, ತ್ಯಾಗ ಪ್ರಾರಂಭವಾಗಲಿ. ಇಲ್ಲಿಂದ ಯಾರ್ಯಾರು ಅನುಭವಿಸ್ತಾರೆ ನಾ ಸ್ಪೆಸಿಫಿಕ್ ಆಗಿ ಹೇಳೋದಿಲ್ಲ. ತ್ಯಾಗ ಮಾಡಬೇಕು, ಯಡಿಯೂರಪ್ಪನವರು ಮುಖ್ಯಮಂತ್ರಿ 3 ವರ್ಷ ಉಳಿಬೇಕು, ಅದಕ್ಕೆ ತ್ಯಾಗಕ್ಕೆ ಸಿದ್ಧರಾಗ್ಲಿ. ಯಾರದಾರ ಅವ್ರಿಗೆ ಒಟ್ಟೆ ಜಗದೀಶ್ ಶೆಟ್ಟರ್ ಸ್ಪೆಸಿಫಿಕ್ ಇಲ್ಲ, ಕೆಲವೊಂದು ಮಂದಿ ಎಲ್ಲ ಅನುಭವಿಸಿರ್ತಾರ. ಈಗ ನಾನು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಅನುಭವಿಸ್ತೀನಿ, ಇವತ್ತು ನಾವು ಬಿಟ್ಕೊಟ್ಟೆಲ್ಲ. ಹಂಗ ನೋಡಿದ್ರೆ ಸೀನಿಯಾರಿಟಿ ಒಳಗೆ ಜಗದೀಶ್ ಶೆಟ್ಟರು, ನಾನು, ಈಶ್ವರಪ್ಪ ಎಲ್ಲ ನಾವು ಸೀನಿಯರ್. ಕರ್ನಾಟಕದ ಬಿಜೆಪಿ ಒಳಗೆ 3ನೇ ಕೇಂದ್ರ ಮಂತ್ರಿ ಆದಂಥವ್ ನಾನು. ಒಂದು ಅನಂತಕುಮಾರ್, ಧನಂಜಯ ಕುಮಾರ್, 3ನೇದಾನೆ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಟ್ಕೊಟ್ಟೇನಿಲ್ಲ, ಅದು ಯಾಕೆ ಬಿಟ್ಕೊಟ್ಟೇನೆ, ಒಳ್ಳೆ ಸರ್ಕಾರ ಆಗಲಿ ಬಿಜೆಪಿ ಸರ್ಕಾರ. ಹಂಗ ತ್ಯಾಗದ ಮೂರ್ತಿಗಳು ಬಹಳಷ್ಟು ಜನ ಆಗಲಿ ಅಂತ ವಿನಂತಿ ಮಾಡಿ. ಬರೇ ಬೆಂಕಿ ಹಚ್ಚು ಕೆಲಸ ಮಾಡಬೇಕು. ನೀವು ನೋಡ್ರಿ ಪಾಪ ಜಗದೀಶ್ ಶೆಟ್ಟರ್ ಅವರು, ಅವ್ರ ಬಗ್ಗೆ ಯಾಕೆ ಹೇಳ್ಬೇಕು. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.